ಎಸ್ ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಪ್ರತಿ ಬಾರಿ ಅಂತ ಇವತ್ತು ಕೂಡ ನಾವು ಒಂದು ನರ್ಸರಿಗೆ ಹೋಗ್ತಿದ್ದೇವೆ. ಆದರೆ ಈ ನರ್ಸರಿಯಲ್ಲಿ ನಿಮಗೆ ಅತ್ಯಂತ ಕಡಿಮೆ ಬೆಲೆಗೆ ಅತ್ಯಂತ ಉತ್ತಮ ಗುಣಮಟ್ಟದ, ಅಂದರೆ ನೀವು ಬೇರೆ ನರ್ಸರಿಗೆ ಹೋದರೆ ಒಂದು 100 ರೂಪಾಯಿಗೆ ಸಿಗುವ ಗಿಡ ಇವರ ನರ್ಸರಿಯಲ್ಲಿ 50 ರೂಪಾಯಿ ಸಿಗುತ್ತೆ. ಬೇರೆ ನರ್ಸರಿಯಲ್ಲಿ 1000 ರೂಪಾಯಿ ಸಿಗುವ ಪ್ಲಾಂಟ್ ಇವ್ರ ನರ್ಸರಿಯಲ್ಲಿ 500 ರೂಪಾಯಿ ಸಿಗುತ್ತೆ. ಹಾಗೆ ಅರ್ಧ ಬೆಲೆಯಲ್ಲಿ, ಯಾವ ಎಲ್ಲ ನರ್ಸರಿಯ ಬೆಲೆಗಿಂತ ಅರ್ಧ ಬೆಲೆಯಲ್ಲಿ ಇವರಲ್ಲಿ ಗಿಡ ಸಿಗುತ್ತೆ. ಒಂದು ರೀತಿ ಹೋಲ್ಸೇಲ್ ಅಂತ ಹೇಳ್ಬೋದು, ಹೋಲ್ಸೇಲ್ಗಿಂತಲೂ ಕಡಿಮೆ ಅಂತ ಹೇಳ್ಬೋದು. ಹೋಲ್ಸೇಲ್ ಅವರು ಕೂಡ ರೀಟೇಲ್ಗಿಂತ 10 ರೂಪಾಯಿ ಅಥವಾ ಒಂದು 20% ಕಡಿಮೆ ಕೊಡ್ಬೋದು. ಬಟ್ ಇವರಲ್ಲಿ 50% ಕಡಿಮೆ ಕೊಡ್ತಾರೆ. ನರ್ಸರಿಯನ್ನ ನಾರಾಯಣ್ ಕೆ ಅಂತ ನಡೆಸ್ತಿದ್ದಾರೆ. ಅವರು ನಿವೃತ್ತ ಕೃಷಿ ಅಧಿಕಾರಿ, ಅವ್ರನ್ನ ಮಾತಾಡ್ಸೋಣ. ಜೊತೆಗೆ ಆ ನರ್ಸರಿಯಲ್ಲಿರ್ತಕ್ಕಂಥ ಗಿಡಗಳು ಏನ್ ರೈಟು, ಎಷ್ಟು ಗಿಡ ಇದೆ, ಅವರು ಜೊತೆಗೆ ಕೃಷಿಕರಿಗೆ ಫ್ರೀ ಅಡ್ವೈಸ್ ಕೊಡ್ತಾರೆ. ಉಚಿತವಾಗಿ ನಿಮ್ಮ ಲ್ಯಾಂಡ್ಗಳಿಗೆ ಬಂದು ನಿಮ್ಮ ಲ್ಯಾಂಡ್ ಅನ್ನು ನೋಡಿ ವೈಜ್ಞಾನಿಕವಾಗಿ ಹೇಗೆ ಕೃಷಿ ಮಾಡೋದು ಅನ್ನೋದನ್ನ ಇವರು ಹೇಳ್ಕೊಡ್ತಾರೆ. ವೀಕ್ಷಕರೆ, ನೋಡೋಣ ಅವ್ರು ಏನೆಲ್ಲ ಮಾಡ್ತಾರೆ, ರೈತರಿಗೆ ಏನೆಲ್ಲ ಅಡ್ವೈಸ್ ಕೊಡ್ತಾರೆ, ಎಲ್ಲವನ್ನ ನಾವು ಕೇಳೋಣ. ಬನ್ನಿ ಅವ್ರ ನರ್ಸರಿಯನ್ನು ಒಮ್ಮೆ ಭೇಟಿ ಮಾಡೋಣ. ಬರ್ತಾರೆ, ಅವ್ರ ಕಾರ್ಡ್ ಅಲ್ಲಿ ಹೆಸರು ಮಾಡ್ಕೊಂಡಿದ್ರು, ಪ್ಲೀಸ್ ಕಾಂಟ್ಯಾಕ್ಟ್ ಫಾರ್ ಫ್ರೀ ಅಡ್ವೈಸ್ ಅಂತ. ಆ ಪ್ರಕಾರ ನಾವು ಕೇಳಿದವ್ರಿಗೆಲ್ಲ, ಏನು ನಾವೇನು ಅಂತ ಎಕ್ಸ್ಪರ್ಟ್ಸ್ ಏನಲ್ಲ, ಇರೋದ್ರಲ್ಲಿ ಬರೀ ಕೈಗಿಂತ ಹಿತ್ತಾಳೆ ಕಡಗ್ಲೇಸು ಅಂತ. ಸೊ ಬೆಸ್ಟ್ ಎಲ್ಲರಿಗೂ ಏನು ಬೇಕು ಅವರಿಗೆ, ಇಲ್ಲ ಕರೆಕ್ಟಾಗಿ ರೆಡಿ ರೆಕನರ್ ಆಗಿ ನಾವು ನಮ್ಮಲ್ಲಿ ಕೆಲವರೆಲ್ಲ ನನಗೆ ಕ್ಲೈಂಟ್ಸ್ ಎಲ್ಲ ಡಾಕ್ಟರ್ಸು ಅವ್ರು ಹೇಳೋರು, ಇವು ಸರಿ ಕರೆಕ್ಟಾಗಿ ರಿಪೋರ್ಟ್ ಬೇಕಿದ್ರೆ ನಾರಾಯಣ ಹತ್ರ ಹೋಗ್ಬೇಕು, ಇಲ್ಲಾದ್ರೆ ರಿಪೋರ್ಟ್ ಎಂದ್ರೆ ಸಿಗೋದಿಲ್ಲ ಅಂತ ಆತರ ಇಟ್ಕೊ ಅವರೆಲ್ಲ ನಮಗೊಂಥರ ಏನೋ ಹಿಂದೆ ಮುಂದೆ ಒಂಥರ ಇಂಪ್ರೆಷನ್ ಆಯ್ತಾ. ಇಮ್ಮಿಡಿಯೇಟಾಗಿ ಅವ್ರಿಗೆ ಏನು ನಿಮ್ಮ ಫೋನಲ್ಲಿ ಬೇಕೋ ಡೈರೆಕ್ಟಾಗಿ ಹೋಗಬೇಕೋ, ಭಾನುವಾರಗಳಲ್ಲಿ ನಾವು ಫಿಕ್ಸ್ ಮಾಡ್ಕೊಂಬಿಟ್ಟಿರೋರು. ಸಂಡೇ ಕರೆಕ್ಟ್ ಡೇಟ್, ಸಂಡೇ ಸರ್ ನಾಳೆ ಏನಾದ್ರು ಬರೋಕ್ಕಾಗುತ್ತಾ ನೋಡಿ. ಆ ಹುಡುಗ ಬಂದಿದ್ದೆ ಈಗ, ಅವನು ಸೀಬೆಗೆಲ್ಲ ಪ್ರಾಬ್ಲಮ್ ಆಗಿತ್ತು, ತೈವಾನ್ ಸೀಬೆಯಲ್ಲಿ ಹಾಕ್ಕೊಂಡಿದ್ದಾನೆ ಸರ್ಗೂರಲ್ಲಿ. ಅದಕ್ಕೆ ಈಗ ಅವ್ನು ಬಂದಿದ್ದು ನನಗೆ, ಅವ್ರು ಇವ್ರ ತಂದೆ ಟ್ರೆಜರಿಯಲ್ಲಿದ್ದರು, ಈ ವಾಸ್ ಗುಡ್ ಫ್ರೆಂಡ್ ಆಫ್ ಮೈನ್. ಹಾಗಾಗಿ ನಾವು ಇವರಿಗೆ ಅವ್ರ ಕಡೆಯಿಂದ ಇವರೆಲ್ಲ, ಆಮೇಲೆ ಇವರು ಮಿಲಿಟ್ರಿ ಅವರಿಬ್ಬರಿದ್ದಾರೆ, ಇವರ ಸಿಸ್ಟ್ರು, ಅವರು ಕೂಡ ನಮ್ಮ ಹತ್ರಕ್ಕೆ ಬರೋದು ಏನಿದ್ರು ತಗೊಳ್ಳೋದು, ಅವರಿಗೆ ಅಡ್ವೈಸು ನಾವೇ. ನಾನು ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡ್ತೀವಿ ಹೊರಗಡೆಯಿಂದ. ಹಾಗಾಗಿ ಎಲ್ಲ ಇದೆ ಇಂಟೆನ್ಷನ್ನಲ್ಲೇ ನಾನು ಇದಕ್ಕೆ ಈ ಫೀಲ್ಡಿಗೆ ನಿವೃತ್ತಿ ನಂತರ ಇಲ್ಲಿಗೆ ಬಂದ್ಬಿಟ್ರಿ. ಅದು ಏನು ಮಾಡುವಾಗಿಲ್ಲ, ಅದು ಯಾಕೆಂತಂದ್ರೆ ಅದು ಬಿಟ್ಟೋಗಲ್ಲ ಬೇಗ. ಅದು ನಿವೃತ್ತಿ ಆಗಿ 10 ವರ್ಷ ಈಗಾಗಲೇ 13 ಆಗಸ್ಟಲ್ಲಿ ರಿಟೈರ್ ಆಗಿದ್ದು, ಈಗ 23ಕ್ಕೆ ಆಗಸ್ಟ್ ಬಂದರೆ 10 ವರ್ಷ ಆಯಿತು. ಜೊತೆಯಲ್ಲ ಇಲ್ಲ ಸುಮ್ಮನೆ ಇವ್ರ ಜೊತೆಯಲ್ಲಿ ಒಂದು 5 ವರ್ಷ ಇದ್ದೆ, ಒಂದು 5 ವರ್ಷ ಅಷ್ಟೇ, ಏನಿಲ್ಲ ಕನ್ಸಲ್ಟ್ ಮಾಡೋದು, ಕನ್ಸಲ್ಟೇಷನ್ ಅಡ್ವೈಸಿಂಗ್, ಅದು ಫ್ರೀ ಅಡ್ವೈಸ್ ಮಾಡ್ತಿದ್ರೆ. ಹೌದು, ಫ್ರೀ ಅಡ್ವೈಸ್, ಫ್ರೀ ಅಡ್ವೈಸು ತೀರ. ಈಗ ನಿಮ್ಮಲ್ಲಿ ಅಂದ್ರೆ ನಾನು ಮನೆ ಹತ್ರ ಬಂದು ನಾನು ಡೈರೆಕ್ಟ್ ಆಗಿ ನನ್ನ ಗಾಡಿಯಲ್ಲೆಲ್ಲ ಹೋಗಿ ಪೆಟ್ರೋಲ್ ಹಾಕೊಂಬಂದ್ರೆ ಪೆಟ್ರೋಲ್ ಕಾಸು ಕೊಡಿ ಅಂತೀನಿ. ಇಲ್ಲ ಅಂದ್ರೆ ನೀವೇ ಕರ್ಕೊಂಡೋದ್ರೆ ಏನ್ ಫೀಸ್ ಇಲ್ಲ, ಇಲ್ಲ ಫ್ರೀಯಾಗಿ ಹೋಗಿ ಕರ್ಕೊಂಡೋಗಿ ಅಡ್ವೈಸ್ ಮಾಡಿಸ್ಕೊಂಡು ಕರ್ಕೊಂಬಂದು ಬಿಟ್ಬಿಡೋದು. ಮಧ್ಯ ಕಾಫಿಯ ತಿಂಡಿಯ ತಿನ್ನಿಸ್ತಿದ್ರಿ, ತಿನ್ಬಿಟ್ಟು ಬಂದ್ಬಿಡ್ವೆ ಅಷ್ಟೇ. ಬೆಳೆ ಏನಾದ್ರು ಕೊಡ್ತಿದ್ರು, ಬೆಳೆ ತೆಂಗಿನಕಾಯಿ ಅದು ಇದು ತೋಟದಲ್ಲಿ ಏನಾದ್ರು ಬೆಳೆದಿದ್ರು ಅದನ್ನ ಕೊಡ್ತಿದ್ರು, ಅದನ್ನ ನಾವು ರಿಫ್ಯೂಸ್ ಮಾಡ್ತಿರ್ಲಿಲ್ಲ, ತಗೊಂಡ್ಬರ್ತಿದ್ವಿ. ಅಲ್ಲ ಖಂಡಿತ ಸರ್, ಯಾಕೆಂತಂದ್ರೆ ಆ ಒಂದು ಫ್ರೀ ಅಡ್ವೈಸ್ ಕೊಡೋದೇ ಕಷ್ಟ, ಯಾಕಂದ್ರೆ ದೊಡ್ಡ ವಿಚಾರ ಅದು. ಕೃಷಿ ವಿಚಾರ ಬಂದಾಗ ಆಯ್ದಿಲ್ಲ, ಇಲ್ಲಿ ಅಡ್ವೈಸ್ ಇಂಪಾರ್ಟೆಂಟ್ ಆಗೋದು. ಎಷ್ಟು ಈಗ ಬಂದು ಹುಡುಗನ್ಗೆ ಅದೇ ಹೇಳ್ತಾ ಇದ್ದೆ ಅಲ್ಲಿ, ನಾನು ಹಾಪ್ಕಾಮ್ಸ್ ಅಲ್ಲಿ ಹಣ್ಣು ತಗೋತಾ ಇದ್ದೆ. ಈ ಹುಡುಗ ಫೋನ್ ಮಾಡ್ದ, ಇವನ್ ನೆನ್ನೆ ಹೇಳಿದ್ ನಾನು ಆಕ್ಚುಲ್ ಆಗಿ, ನೆನ್ನೆ ಇವತ್ತು ಫ್ರೀ ಇದ್ದೀನಿ ಕಣೋ ಮನೇಲಿ ಬಂದ್ಬಿಡಪ್ಪ. ಅದಕ್ಕೆ ಅವ್ರಿಗೆ ಹೇಳ್ದೆ, ಮಾತಾಡೋಕೆ ದುಡ್ಡು ಕೊಡೋರು ಇದ್ರೆ ಅವನು ನೆನ್ನೆ ಬಂದ್ಬಿಡ್ತಿದ್ದ, ಮಾತಾಡೋಕೆ ದುಡ್ಡು ಕೊಡುವಾಗಿಲ್ಲ ಅದರಿಂದ ಇವತ್ತು ಬಂದಿದ್ದೆ. ಅವ್ನ ಟೈಮ್ ಬಂದಿಲ್ಲ. ಹಾಗೆ ಆದ್ರೂ ಸರ್, ಈ ಕೃಷಿ ವಿಚಾರದಲ್ಲಿ ಇದೆಯಲ್ಲ ಅಡ್ವೈಸ್ ಅನ್ನೋದು ಇಂಪಾರ್ಟೆಂಟ್. ಹೌದು, ಎಷ್ಟೋ ಜನಕ್ಕೆ ಕೃಷಿ ಮಾಡ್ಲಿಕ್ಕೆ ಆಸಕ್ತಿ ಇದೆ ಬಟ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಇತ್ತೀಚಿಗೆ ತುಂಬಾ ಜನ ಇದ್ದಾರೆ. ಹೌದು, ಅಂಥವ್ರು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಹೇಗೆ ಸರ್ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಏನು ಮಾಡ್ತೀರಾ? ಧಾರಾಳವಾಗಿ ಬರ್ತಾರೆ. ಈಗಲೂ ನೋಡಿ, ನಾಳೆ ಒಂದು ಟೈಮ್ ಫಿಕ್ಸ್ ಆಗಿದೆ ಜೈಪುರಕ್ಕೆ. ಜೈಪುರಕ್ಕೆ ಒಂದು ಅವರೊಂದು 7 ಎಕರೆ ಅಷ್ಟೇ ಇದೆ ಅಂತ ಒಬ್ಬರದು, ರಿಟೈರ್ಡ್ ಅಫೀಷಿಯಲ್ಲು. ನಾನು ಒಬ್ಬ ರಿಟೈರ್ಡ್ ಅಫೀಷಿಯಲ್ಲಿ ಈ ಮಾರ್ಕೆಟಿಂಗ್ ಇದರಲ್ಲಿದ್ದರು, ಅವರಿಗೆ ಸೀಡ್ ಕಾರ್ಪೊರೇಷನ್ಲಿದ್ದರು. ಅವ್ರದ್ದು ಒಂದು ಲ್ಯಾಂಡ್ಸ್ಕೇಪಿಂಗ್ ಗಾರ್ಡನ್ ಮಾಡಿಕೊಟ್ಟೆ ಇದರಲ್ಲಿ, ಎಲ್ಲಿ ಬಂಡಿಪಾಳ್ಯದ ಮುಂದೆ, ಅದು ಯಾವುದೋ ಒಂದು ಲೇಔಟಲ್ಲಿ, ಆಲ್ನಹಳ್ಳಿ ಲೇಔಟ್ ಸಂಪಿಂಗ್ ಅಲ್ಲಿ ಮಾಡಿಕೊಟ್ಟೆ. ಅವ್ರ ಕೇರ್ ಆಫಲ್ಲಿ ಇದು ಬಂದಿರೋದು. ಅದಕ್ಕೆ ಮೊದಲು ಬುಧವಿ ಫಾರಂ ಅಂತೆ, ಬುಧವಿ ಫಾರಂ ರೆಫರೆನ್ಸ್ ಎಲ್ರಿಗೂ ಕೊಡ್ತಾರೆ. ಬುಧವಿ ಫಾರಂ ಗೊತ್ತಿರ್ಬೇಕು ನಿಮ್ಗೆ. ಅವ್ರಿಗೆ ಅವ್ರ ಬಾಬು ಇಸ್ ನಮ್ಮ ಅವ್ರ ಅವ್ರ ಮಗ ಇದ್ದಾನೆ, ಅವ್ರ ಮಗ ಅಲ್ಲೇ ಅವರೇ ಆಗಲಿ ಅವ್ರು ಇರುವಾಗ ನಮ್ದೇ ರೆಫರೆನ್ಸ್ ಕೊಡ್ತಾ ಇದ್ದು. ಏನಿಲ್ಲ, ಸಣ್ಣೊಬ್ಬರು ಬಂದ್ರೆ ನಾರಾಯಣ ಹತ್ರ ಕಳಿಸ್ತಾ ಇದ್ರು. ನಾರಾಯಣ ಹೋಗಿ ಅವ್ರ ಮನೆ ಹತ್ರಕ್ಕೆ ಹೋಗೋದು, ಓವರ್ ಫೋನು ಏನು ಅಡ್ವೈಸ್ ಮಾಡೋದೆಲ್ಲ ಮಾಡ್ತಾ ಇದ್ವಿ. ಆಯ್ತಾ, ಆ ಕೇರ್ ಆಫಲ್ಲಿ ಇವ್ರಿಗೆ ಅಡ್ವೈಸ್ ಅವ್ರಿಗೆ ಕೊಟ್ಟಿದ್ರು. ಅವ್ರು ಈಗ ನಾಳೆ ಕರೀತಾ ಇದ್ರು, ಅಲ್ಲಿ ಹೋಗ್ಬೇಕು ನಾಳೆ 11:30 ಟೈಮ್ ಕೊಟ್ಟಿದ್ದೀನಿ.
ಶ್ರೀರಾಮ್ಪುರಕ್ಕೆ ಹೋಗ್ಬೇಕು, ಅಲ್ಲಿಂದ ಪಿಕ್ ಮಾಡ್ತಾರೆ, ಅಲ್ಲಿಂದ ಹೋಗಿ ಸರ್ ಅಲ್ಲೇ ಬಂದ್ಬಿಡಿ ಅಂತ ಹೇಳಿದ್ರು ಬಂಡಿಪಾಳ್ಯ. ಇಲ್ಲ ಸರ್, ನನಗೆ ಇಲ್ಲಿಂದ ಬರೋದಕ್ಕೆ 30 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ. ನನಗೆ ಯಾರು ಪೆಟ್ರೋಲ್ ಕೊಡೋರು? ನಾಳೆ ಶ್ರೀರಾಮ್ಪುರಕ್ಕೆ ಬರ್ತೀನಿ ನಾನು, ಅಲ್ಲಿಂದ ಕರ್ಕೊಂಡೋಗಿ. ನಿಜವಾಗ್ಲೂ ಅಲ್ಲ, ಆಕ್ಚುಲಿ ಇಲ್ಲೇ ಬಂದು ಪಿಕ್ ಮಾಡ್ಬೇಕಾಗ್ತದೆ. ಅದು ಯಾರು ಇಲ್ಲ, ಫ್ರೀಯಾಗಿ ಅಡ್ವೈಸ್ ಕೊಡೋರು ಯಾರು ಇಲ್ಲ ಖುಷಿನಲ್ಲಿ. ತುಂಬಾ ಜನ ಇದ್ದಾರೆ ಅಡ್ವೈಸರ್ಗಳಿದ್ದಾರೆ, ಅವರು ಕಮರ್ಷಿಯಲ್ ಕಮರ್ಷಿಯಲ್ ಅವರು ಇಷ್ಟು ಅಂತ ಹಾಕ್ತಾರೆ. ಕನ್ಸಲ್ಟೆನ್ಸಿ ತಿಂಗಳಿಗೆ ಇಷ್ಟು, ವರ್ಷಕ್ಕಿಷ್ಟು, ಒಂದ್ ಸರಿ ವಿಸಿಟ್ ಮಾಡಿದ್ರೆ 1,000, ಇವೆಲ್ಲ ಇಟ್ಕೊಂಡಿರ್ತಾರೆ. ಮೊನ್ನೆ ಸಂಡೇ ಕರ್ಕೊಂಡೋಗಿ, ಸಂಡೆ 9 ದಿವಸ ಹೇಳಿದ್ರು. ನಮ್ಮ ಪಾರ್ಟ್ನರ್ ಇದಲ್ಲ, ಈ ಸಂಪತ್ನ ಸರಿ, ಅವ್ರ ಮಗ ಒಬ್ರು ಫಿಕ್ಸ್ ಮಾಡಿದ್ರು ಒಬ್ರು. ಅವರಲ್ಲಿ ನೇರಳೆ ಹಾಕಿದ್ದಾರೆ, ನೆಲ್ಲಿ ಹಾಕಿದ್ದಾರೆ, ಮಾವು ಹಾಕಿದ್ದಾರೆ, ಎಲ್ಲ ಸ್ವಲ್ಪ ಬಿಲೋ ದಿ ಗ್ರೌಂಡ್ ಇದೆ ಅಲ್ಲ, ಅಂದ್ರೆ ಬಿಲೋ ದಿ ಇದು ಗ್ರೌಂಡ್ ಮುಟ್ತಾ ಇದೆ, ಇದು ಟಚಿಂಗ್ ದಿ ಗ್ರೌಂಡ್ ಬ್ರಾಂಚಸ್ ಎಲ್ಲ. ಅವರೊಂದು ಅಡ್ವೈಸ್ಗೆ ಅಂತ ಕರೆಸಿದ್ರು ಮೊನ್ನೆ. ನನ್ನ ಗಾಡಿ ತಗೊಂಬಂದಿಂದ ನಾನು ಮನೆ ಹತ್ರ ತಗೊಂಡು ನಾನು ಗಾಡಿ ಓಡಿಸಲ್ಲ ಮೇಡಮ್ ಅಂದೆ. ಬಾಡಿಗೆ ಕಾರ್ ಮಾಡಿದ್ರು, ಕರ್ಕೊಂಡೋದ್ರು. ವಿ ಸ್ಟೇಡ್ ಫಾರ್ 1.5 hours ಇದ್ದು ಅಲ್ಲಿ, ಕರ್ಕೊಂಬಂದ್ರು. ನನ್ನ ಕಾರ್ ಹತ್ರ ನಾನು ತಗೊಂಬಂದು ಮನೆಗೆ ಬಂದೆ. ನಿಜವಾಗ್ಲೂ ಗ್ರೇಟ್ ಸರ್, ಯಾಕೆಂತಂದ್ರೆ ಇದೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮಾತ್ರ ರೈತರಿಗೆ. ನಿಜವಾಗ್ಲೂ ಸರ್ ಏನಂತಂದ್ರೆ ಇಲ್ಲಿ ಲ್ಯಾಂಡ್ಸ್ಕೇಪ್, ಮೊದಲಿಗೆ ನಾವು ಲ್ಯಾಂಡ್ಸ್ಕೇಪ್ ಬಗ್ಗೆ ಮಾತನಾಡೋಣ, ನಿಮಗೆ ಅದು ತುಂಬಾ ನಂತರ ಕೃಷಿ ಬಗ್ಗೆ ಬರ್ತದೆ. ಸರ್ ಲ್ಯಾಂಡ್ಸ್ಕೇಪ್ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ, ಮೊದಲಿಗೆ ಅದು ತುಂಬಾ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಅದನ್ನ ನಾವು ಹೇಳಲಿಕ್ಕಾಗಲ್ಲ. ಆತರ ಲ್ಯಾಂಡ್ಸ್ಕೇಪ್ ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ. ನನಗೇನು ಗೊತ್ತಿಲ್ಲ, ನಾನು ಲ್ಯಾಂಡ್ಸ್ಕೇಪ್ ಮಾಡ್ತೀನಿ, ಒಂದು ಬೋರ್ಡ್ ಹಾಕಿ ಕೂತೀನಿ, ಲ್ಯಾಂಡ್ಸ್ಕೇಪ್ ಮಾಡ್ತೀನಿ ನಾನು. ಲ್ಯಾಂಡ್ಸ್ಕೇಪ್ ಬಗ್ಗೆ ನನಗೆ ಏನು ಐಡಿಯಾ ಇಲ್ಲ, ಆದ್ರೂ ಮಾಡ್ತೇನೆ. ಅಂಥದ್ದಲ್ಲಿ ಏನಾಗ್ತದೆ ಅಂದ್ರೆ, ಸಮಸ್ಯೆ ಇಲ್ಲ, ಏನೋ ಒಂದು ಐಡಿಯಾ ಲಾಸ್ಟಿಗೆ ಬೇರೆ ಯಾರನ್ನ ಕರ್ಕೊಂಡೋಗಿ ಕೊಟ್ಟು ಏನೋ ಒಂದು ಐಡಿಯಾ ಮಾಡಿಬಿಡ್ತಾರೆ. ಬಂದ ನಂತರ ಅದು ಮೇಂಟೆನೆನ್ಸ್ ಇರೋದು ತುಂಬ ಕಷ್ಟ. ಅಂತ ವಿಚಾರದಲ್ಲಿ ನೀವು ಒಂದು ಅಡ್ವೈಸ್ ಮಾಡೋದಾದ್ರೆ ಲ್ಯಾಂಡ್ಸ್ಕೇಪರ್ಗಳೇ ಲ್ಯಾಂಡ್ಸ್ಕೇಪರ್ಗಳಿಗೆ ಮಾಡ್ಕೊಡ್ತಕ್ಕಂಥವ್ರಿಗೆ ಏನು ಅಡ್ವೈಸ್ ಮಾಡ್ಬೋದು ಸರ್? ಯಾವ ಥರ ಮಾಡಿದ್ರೆ ಸೊ ಬೆಸ್ಟ್, ಅದು ಈ ಥರ ಮಾಡಿ ನೀವು ಅಂತ ಏನು ಹೇಳ್ಬೋದು? ಇಲ್ಲ, ಈಗ ಮಾಡಿಟ್ಟು ಕೆಲವರು ಏನು ಮಾಡ್ತಾರೆ, ಮಾಡಿದ್ಮೇಲೆ ನಮ್ಮನ್ನು ಕರ್ಕೊಂಡೋಗ್ತಾರೆ. ಅವ್ರು ಮಾಡಿದ್ದನ್ನ ಬ್ಲೇಮ್ ಮಾಡಲ್ಲ, ಹೀಗೆ ಮಾಡ್ಬೇಕು, ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಇವ್ರಿಗೆ ಈಗೆಲ್ಲ ಮಾಡಿ ನೀವು, ಗೆದ್ಲು ಬರುತ್ತೆ ಅದಕ್ಕೆ, ಇನ್ನಾದ್ರು ಹುಳು ಬರುತ್ತೆ, ಗಿಡಗಳಿಗೆ ಪೆಸ್ಟ್ ಬರುತ್ತೆ, ಡಿಸೀಸ್ ಬರುತ್ತೆ. ಇದಕ್ಕಿಂಥದ್ದೆಲ್ಲ ರೆಮಡೀಸು, ಕಂಟ್ರೋಲ್ ಮೆಷರ್ಸು, ರೆಮಡೀಸು. ಏನು ಕಂಟ್ರೋಲ್, ಇದೇನು ಹೊಡೆದ್ರೆ, ಏನು ಔಷಧಿ ಹೊಡೆದ್ರೆ ಕೆಮಿಕಲ್ ಹೊಡಿಬೇಕು, ಆರ್ಗ್ಯಾನಿಕಲಿ ಇರೋ ಔಷಧಿ ಹೊಡಿಬೇಕು. ಇದನ್ನು ಕೇಳ್ಬಿಟ್ಟು ಅವರಿಗೆ ಕೆಲವರು ಕೇಳ್ತಾರೆ, ಸರ್ ನಮಗೆ ಎಲ್ಲ ಮಕ್ಕಳು ಮರೆಯಲ್ಲಿದ್ದಾರೆ, ಕೆಮಿಕಲ್ ಬೇಡ, ನಮಗೆ ಆರ್ಗ್ಯಾನಿಕ್ ಇಂಥದ್ದು ಯಾವ್ದು ಕೊಡಿ. ಅವಾಗ ನೀಮ್ ಬೇಸ್ಡ್ ಕೆಮಿಕಲ್ಸ್ ಎಲ್ಲ ಸುಮಾರಿದೆ, ಅದನ್ನು ಅಡ್ವೈಸ್ ಮಾಡ್ತೀವಿ. ಆಯ್ತಾ, ನೀಮ್ ಬೇಸ್ಡ್ ಕೆಮಿಕಲ್ ಅಡ್ವೈಸ್ ಮಾಡಿದಾಗ ಅದು ಯಾರಿಗೂ ಇದಿಲ್ಲ, ಹಾರ್ಮ್ಫುಲ್ ಅಲ್ಲ. ಇದು ಸಾಯುತ್ತೆ, ಹುಳುನೂ ಸಾಯುತ್ತೆ, ನಮ್ಮ ಗಿಡನೂ ಸೇಫ್ ಆಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಖಂಡಿತ ಸರ್, ಅಲ್ಲ ಇಂಥವ್ರೆ ಬೇಕಾಗಿರ್ತಕ್ಕಂಥದ್ದು ಈ ಜನರು ಅಷ್ಟೇ. ಹೌದು, ಮಾಡಬೇಕು, ಮಾಡಿಸ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಸರಿಯಾದಂಥ ಒಂದು ಕನ್ಸಲ್ಟ್ ಮಾಡಬೇಕು. ಹೌದು ಹೌದು, ಒಂದು ಮಾಹಿತಿ ತಗೋಬೇಕು, ಇಂಥವ್ರ ಹತ್ರಕ್ಕೆ ಹೋದ್ರೆ ಅದು ಸರಿಯಾಗಿ ಗಾರ್ಡನ್ ಆಗ್ತದೆ ಅಂತ. ಇತ್ತೀಚೆಗೆ ಫೇಕ್ ಗಾರ್ಡನ್ಸ್ಗಳು ತುಂಬ ಆಗಿಬಿಟ್ಟಿದೆ, ಎಲ್ಲೋ ಒಂದು ನರ್ಸರಿ, ನಿಮ್ಮ ನರ್ಸರಿಗಳಿಗೆ ಬರೋದು, ಗಿಡ ತಾಳೋದು, ಅವ್ರು ಯಾವ ಗಿಡ ಹೇಳ್ತಾರೆ ಆ ಗಿಡವನ್ನು ನೆಟ್ಬಿಟ್ಟು ಒಂದು ಪಾತಿ ಮಾಡಿ ಹೋಗೋದು, ಆಯ್ತು ಗಾರ್ಡನ್ನು ಅಂತ. ಅಂತ ಅಟ್ಲೀಸ್ಟ್ ಅವಾಯ್ಡ್ ಮಾಡಬೇಕು, ಒಂದು ಅಟ್ಲೀಸ್ಟ್ ಏನಿದೆ ಅವ್ರ ಹಿನ್ನೆಲೆ ಏನು ಅದನ್ನು ನೋಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ತುಂಬಾ ಜನ ಗಾರ್ಡನ್ಗಳು ಕಳ್ಕತಾರೆ, ಗಾರ್ಡನ್ ಮಾಡಿ ಮನೆಯವರು ಕಳ್ಕತಾರೆ ಅದನ್ನ. ಆನಂತರ ಮತ್ತೆ ನಿಮ್ಮಂತವ್ರ ಹತ್ರ ಬಂದ್ಬಿಟ್ಟು ಮತ್ತೆ ರೀಪ್ಲಾಂಟ್ ಮಾಡ್ಕೊಂಡು ಕೂತು. ಲ್ಯಾಂಡ್ಸ್ಕೇಪಿಂಗ್ ಅಲ್ಲೂ ಇದೆ, ಹಾರ್ಡ್ಸ್ಕೇಪ್ ಫಸ್ಟ್ ಮಾಡಬೇಕು, ಆಮೇಲೆ ಸಾಫ್ಟ್ಸ್ಕೇಪ್ ಮಾಡಬೇಕು, ಆಮೇಲೆ ಏನು ಅದಕ್ಕೆ ಹಾಕಬೇಕು, ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅದಕ್ಕೆಲ್ಲ, ಪದಾರ್ಥಗಳು ಏನು, ಗೊಬ್ಬರ ಎಷ್ಟು ಹಾಕ್ಬೇಕು, ಮಣ್ಣು ಎಷ್ಟು ಹಾಕ್ಬೇಕು, ಮರಳೆಷ್ಟು ಹಾಕ್ಬೇಕು, ಔಷಧಿ ಎಷ್ಟು ಹಾಕ್ಬೇಕು, ಇವೆಲ್ಲ ಇರುತ್ತೆ. ಆ ಕ್ರಮವಾಗಿ ಮಾಡಿದಾಗ ಅವನು ಸೇಫರ್ ಸೈಡ್. ನೋಡಿ, ನಾನು ಇಲ್ಲೇ ಒಂದು ಜಾಗ ಮಾಡಿಕೊಟ್ಟಿದ್ದೀನಿ, 2002 ಮಾಡಿಕೊಟ್ಟಿರೋದು, ಇವತ್ತು 2023, 22 ವರ್ಷ ಆಯಿತು, 21 ವರ್ಷ. ಇವತ್ತು ಕೂಡ ಅದೇ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು. ನಿಜಕ್ಕೂ ಸರ್ ಬೇಕಾಗಿರ್ತಕ್ಕಂಥ, ನೋಡಿ 10 ವರ್ಷ ನಿಮ್ಮದು ಮೆಕ್ಸಿಕನ್ ಲ್ಯಾನ್ ಬಂದು 10 ವರ್ಷ ಮಾಡಬೇಕು ಅಂತ ಇರುತ್ತೆ. ಮಿಸ್ಮ್ಯಾನೇಜ್ಮೆಂಟು, ಮೇಂಟೆನ್ಸ್ ಕರೆಕ್ಟ್ ಆಗಲಿಲ್ಲ ಅಂದರೆ 5 ವರ್ಷಕ್ಕೆ ಕಿತ್ತು ಮತ್ತೆ ಮುಗಿತದೆ. ಇಲ್ಲಿ ಅವ್ರು ಹೇಳ್ತಿದ್ದಾರೆ, 20 ಯಾರು ಸೋಕಾಳ್ ಯಾರು ಅಲ್ಲ, ಮಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಗೋಪಾಲ್ ಅಂತ, ಅವರು ಯೂನಿವರ್ಸಿಟಿನಲ್ಲಿ ಡೀನ್ ಆಗಿದ್ದರು ಮೈಸೂರು ಯೂನಿವರ್ಸಿಟಿನಲ್ಲಿ, ಆಮೇಲೆ ಅಲ್ಲಿಗೆ ಹೋದರು. ಅವ್ರ ಮನೇಲಿ ಒಂದು ಗಾರ್ಡನ್ ಮಾಡಿಕೊಟ್ಟಿದ್ದೆ, ಒಳ್ಳೆ ನೀಟಾಗಿ ಒಂದು ದೊಡ್ಡದು ನೋಡಿ. ಆಯಿತಾ, ತುಂಬ ಇದು 21 ವರ್ಷ ಆಯಿತು ಆ ಗಾರ್ಡನ್ನು. ಮೆಕ್ಸಿಕನ್ ಲಾನೆ, ಮೆಕ್ಸಿಕನ್ ಲಾನ್, ಇದು ನಿಜವಾಗ್ಲೂ ಅಚ್ಚರಿ ವಿಚಾರ ಸರ್. ನೋಡಿ, ಅವರು ಯಾಕೆಂದರೆ ಅವರು ಅವರ ಅಳಿಯ ದೊಡ್ಡಳಿಯ ಬಂದು ಇವರು DFO, ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್, ಡಿವಿಷನ್ ಫಾರೆಸ್ಟ್ ಆಫೀಸರ್. ಅವರು ಅಷ್ಟು ಇಂಟ್ರೆಸ್ಟ್ ಇದೆ ಅವ್ರಿಗೆ. ಏನು ಔಷಧಿ ನೋಡಿ, ಈಗ ರಿಂಗ್ ವರ್ಮ್ ಬರುತ್ತೆ ಈ ಲಾನ್ಗೆ, ಅದಕ್ಕೆ ಏನೆಲ್ಲ ಔಷಧಿ ನೋಡಿ. ಸರ್ಕಸ್ ಮಾಡಿಬಿಟ್ಟು ಎಲ್ಲೂ ವಾಸಿ ಆಗಿಲ್ಲ, ಅವರಲ್ಲಿ ವಾಸಿ ಆಗಿದೆ. ನೋಡಿ, ನಮ್ಮ ಅಡ್ವೈಸಲ್ಲೇ, ನಾವೇ ಅಡ್ವೈಸರು, ನಾವೇ ಅಡ್ವೈಸ್ ಕೊಡ್ತಾ ಇದ್ವಿ. ಇವತ್ತು ತುಂಬ ಜನ ಬರ್ತಾರೆ, ಫೋನ್ ಮಾಡ್ತಾರೆ, ಸರ್ ಹೀಗಾಗಿದೆ, ಏನು ಮಾಡ್ಬೇಕು ಸರ್ ಹೇಳ್ತಾರೆ, ನಾವು ಹೇಳ್ತೀವಿ. ಅವರು ನಮ್ಮನ್ನು ಹೇಳ್ದಂಗೆ ಫಾಲೋ ಹೇಳ್ತೀನಿ ನಾನು, ಅದು ಹೇಳ್ತೀನಿ. ಸರ್ ನೀವು ಮಾಡುವಾಗ ನೀವು ಮಾಡಿದ್ರೆ ಅಂದರೆ ಒಂದು ಥರ ಹೇಳಿದ ಮೇಲೆ ಔಷಧಿ ಈ ರೀತಿ ಹೊಡಿಬೇಕು, ಈ ಔಷಧಿ ಈ ಥರ ನೀವು ಹೊಡಿಲಿಲ್ಲ ಅಂದರೆ ಔಷಧಿ ಅಂಗಡಿಯವರು ಉದ್ಧಾರ ಆಗ್ತಾರೆ, ರೈತರು ಹಾಳಾಗ್ತಾರೆ, ಎಲ್ಲನೂ ಹೇಳಿ ಮಾಡ್ಕೊಡೋದು. ಆಗ ಅವ್ರು ಏನು ಮಾಡ್ತೀವಿ, ಈಗ ನಾನು ಅಷ್ಟು ಹೊರಗಡೆ ಹೋದ್ರೆ ಸರ್
ಈ ಔಷಧಿ ಗಿಚಿ ಹೊಡಿತಿರ್ತಾರೆ ಸುಮ್ಮನೆ ಹಿಂಗೆ ತೋರಿಸ್ಕೊಂಡು ತೋರಿಸ್ಕೊಂಡು ಹಂಗಲ್ಲ ಔಷಧಿ ಹೊಡಿಯೋದಪ್ಪ, ನಿಲ್ಲಿಸಿ ಅಡಿ ಮೇಲೆ ಕೆಳಗೆ ಪ್ರಪೋರ್ಷನ್ ಕರೆಕ್ಟ್ ಡೋಸ್ ಏನು ಹೇಳಿರ್ತಾರೆ ಅದನ್ನೇ ಅಡಿಗೆ ಮೇಲೆ ಆಗಿ ಒಂದ್ಸಲ ಹೊಡೆದಾಗ ಎರಡನೇ ಸಲ ಕೇಳಲ್ಲ ನಿಮಗೆ. ಮೇಲೊಂದ್ಸಲ ಹೋದರೆ ಅಡಿ ಕೆಳಗಡೆ ಕೆಳಗಡೆ ಹುಳುಗಳಿದ್ದರೆ ಅದು ಅಲ್ಲೇ ಮತ್ತೆ ಮೊಟ್ಟೆ ಇಟ್ಟು ಅಲ್ಲೇ ಮರಿಯಾಗಿ ಅಲ್ಲೇ ಹಾಚಿ ಆಗಿ ಅಲ್ಲೇ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಖಂಡಿತ ರೈತ ಎಲ್ಲ ಉದ್ದಾರ ಆಗ್ತಾನೆ. ಇದೆಲ್ಲ ನಾನು ಹೇಳ್ತೀನಿ, ಎಲ್ಲೋದು ನಾನು ಗಾಡಿಯಲ್ಲಿ ಹೋಗ್ಬೇಕೆಲ್ಲ ಕಾಣ್ರೆ ಆ ಜಾಗದಲ್ಲಿ ನಿಲ್ಲಿಸಿ ಈ ಥರ ಅಭ್ಯಾಸ ಪರಿಪಾಠ ನಂದು. ಹ್ಞೂ 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 ನಿಜವಾಗ್ಲೂ ಒಂದೊಳ್ಳೆ ಕೆಲಸ ಸರ್. ಅಲ್ಲ ಒಳ್ಳೆ ಕೆಲಸ, ಗ್ರೇಟ್ ಕೆಲಸ. ಹೌದು ಕೂಡ ಹೌದು, ಯಾಕೆಂದ್ರೆ ಅದು ಎಷ್ಟೋ ರೈತರು ಕಾಮನ್ ಆಗಿ ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಾರೆ, ಅವ್ರಿಗೂ ಕೂಡ ಇಂಥ ಈ ವಿಚಾರಗಳೆಲ್ಲ ಗೊತ್ತಲ್ಲ, ವೈಜ್ಞಾನಿಕವಾಗಿ ಹೇಗೆ ಎಲ್ಲವನ್ನು ಉಪಯೋಗಿಸ್ತಕ್ಕಂಥದ್ದು ಅಂಥವ್ರಿಗೆ ನಿಮ್ಮಂಥ ಅಧಿಕಾರಿಗಳಿದ್ದರೆ ಸೊ ಅದೆಲ್ಲವೂ ಕೂಡ ಸರಿಯಾಗ್ತಾ ಹೋಗ್ತದೆ. ಆ ಒಂದು ಕನ್ಸಲ್ಟ್ ಮಾಡಿ ಸರಿಯಾಗಿ ಇಂಥ ಇದನ್ನೆಲ್ಲ ಕೊಡ್ತಾಯಿದ್ರೆ ಸರ್. ನಂತರ ಏನಂದರೆ ಈ ನರ್ಸರಿ ಆರಂಭಿಸಿದ ತಕ್ಷಣ ಒಂದು ಬೇರೆ ಬಿಸ್ನೆಸ್ ಆಗಲ್ಲ. ಈಗ ನೀವಾಗಲೇ ಹೇಳ್ತಿದ್ವಿ ನಾವು, ಒಂದು ಸರಿ ಮಾಡಿದ ಮೇಲೆ ಅದು ಮುಗೀತು, ಅವ್ರಿಗಿನ್ನ ಮುಗೀತು. ಏಕೆಂದ್ರೆ ಈಗ ನಾನೊಂದು ಹಲಸು ನೆಡ್ತೀನಪ್ಪ ಅಂತಂದ್ರೆ ಹಲಸು ಒಂದು 3 ವರ್ಷ 4 ವರ್ಷ ಆದ್ಮೇಲೆ ಕಾಯ್ಬಿಟ್ಟಿರುತ್ತೆ, ಅಲ್ಲಿವರೆಗೂ ಕಾಯ್ಬೇಕು ಅವನು. ಅಂತ ಗಿಡವನ್ನು ನಾವು ಕೊಟ್ಬಿಟ್ಟು ಒಂದು ಡಮ್ಮಿ ಗಿಡವನ್ನು ಕೊಟ್ಟರೆ, ಗುಣಮಟ್ಟದ ಸರಿಯಾದ ಗುಣಮಟ್ಟ ಇಲ್ಲದೆ ಇರ್ತಕ್ಕಂಥ ಗಿಡವನ್ನು ಕೊಟ್ಟರೆ ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧ ಕೊಡಬೇಕು. ನಾವು ಹೇಳ್ತೀವಿ ನೋಡಿ, ಎಲ್ಲ ಹೇಳ್ತಾರೆ ಸರ್ ಇದು ಸರ್ ನಿಮಗೆ ಬೀಜದ ಗಿಡವೆ ಕಸಿ ಗಿಡವೆ ಅಂತ. ನಾ ಹೇಳ್ತೀನಿ, ನಮ್ಮ ಹೆಸರಲ್ಲಿ ಏನು ತೊಗೊಂಡು ಹೋಗ್ತೀರಪ್ಪ, ನಮಗೆ ಕಸಿ ಅಂತ ನಾವು ತಂದಿತ್ತು, ಆ ಕಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ. ಹೌದು, ಕಸಿ ಇದೆ, ಈಗ ಈ ಕಸಿ ಕೆಳಗಡೆ ಏನೆಲ್ಲ ಶೂಟ್ಸ್ ಬರುತ್ತೆ ಅದು ತೆಗಿಬೇಕು, ಆ ಶೂಟ್ ಬಿಡಬಾರ್ದು, ಅದು ಡಾಮಿನೆಂಟ್ ಆಗಿಬಿಡ್ತು, ಇದೆಲ್ಲ ಮೇಲ್ಗಡೆ ಒಣಗೋಗ್ಬಿಡುತ್ತೆ, ಹೈಬ್ರಿಡ್ಸ್ ಎಲ್ಲ ಒಣಗೋಗ್ಬಿಡುತ್ತೆ ಅಂತೆಲ್ಲ ಹೇಳಿ ಕ್ಲೀನಾಗಿ ತೆಗೆದು ಮಾಡಿ ಎಲ್ಲ ತೋರಿಸಿ ಡೆಮಾನ್ಸ್ಟ್ರೇಟ್ ಮಾಡಿ ಕೊಡೋದು ಅವರಿಗೆ. ಖಂಡಿತ ಸರ್, ಅದೆಲ್ಲ ಬೇಕಾಗಿರ್ತಕ್ಕಂಥದ್ದೇ, ಗುಣಮಟ್ಟನೇ ಮುಖ್ಯ ನರ್ಸರಿಯಲ್ಲಿ. ರೈತ ನೀವು ಹೇಳೋ ಮೋಸ ಹೋಗ್ತಕ್ಕಂಥ ಎರಡು ಸರಿ, ಒಂದು ಗಿಡವನ್ನು ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ಬೀಜ ಪರ್ಚೇಸ್ ಮಾಡ್ಬೇಕಾದ್ರೆ, ಇವೆರಡು ಸರಿ ಅವ್ನು ಸರಿಯಾಗಿ ಇದ್ಬಿಟ್ರೆ ರೈತನ ಹೇಗೆ ಅವ್ನು ಮ್ಯಾನೇಜ್ ಮಾಡ್ಬೇಕು, ಮ್ಯಾನೇಜ್ ಮಾಡ್ತಾರೆ. ಅದು ಯಾಕೆಂದ್ರೆ ಒಳ್ಳೆ ಫಸಲು ಬಂದು ಅಂತ ನೀವು ಹೇಳಿದಾಗ ಒಂದು ಒಳ್ಳೆ ಫಸಲು ಸಿಕ್ಬಿಟ್ರೆ ನಡೆಯುತ್ತೆ, ಅದು ಅವನಿಗೆ ಮ್ಯಾನೇಜ್ ಆಗಿಬಿಡುತ್ತೆ ಸರ್. ನಂತರ ಏನಂದ್ರೆ ಈಗೆಲ್ಲ ಥರ ಜಾಸ್ತಿ ಗಾರ್ಡನ್ ಇತ್ತೀಚೆಗೆ ಒಂದು ಕ್ರೇಜ್ ಅದು ಗಾರ್ಡನ್ ಮಾಡ್ತಕ್ಕಂಥದ್ದು. ಮೊದಲಾಗಲ್ಲ, ಮೊದಲೆಲ್ಲ ಒಂದು ಮನೆ ಕಟ್ಟಿದ್ರೆ ಸಾಕಷ್ಟೇ, ಅದು ಮುಂದೆ ಸಿಮೆಂಟ್ ಹಾಕಿಬಿಟ್ಟು ಒಂದು ಕ್ಲಿಯರ್ ಮಾಡಿಬಿಡ್ತಿದ್ರು. ಬಟ್ ಈಗಾಗಲ್ಲ, ಅವನೊಂದು ಸಣ್ಣ ಒಂದು ಆರ್ ಸಿಸಿಯನ್ನು ಕಟ್ಟಿದ್ರು ಮುಂದ್ಗಡೆ ಜಾಗ ಇದ್ರಲ್ಲಿ ಒಂದು ಗಾರ್ಡನ್ ಮಾಡಬೇಕು, ಒಂದು ಸ್ವಲ್ಪ ಗಿಡ ನೆಡಬೇಕು, ಇಂಥ ಕ್ರೇಜ್ ಇದೆ ಸರ್. ಇಲ್ಲೇನಾಗ್ತದೆ ಅಂದರೆ ಅವರಿಗೆ ಸಣ್ಣ ಪುಟ್ಟ ಗಾರ್ಡನ್ ಅವರು ಬಂದುಬಿಟ್ಟು ನಿಮ್ಮ ಹತ್ರ ಮಾಡಿಸ್ಲಿಕ್ಕಾಗಲ್ಲ, ಯಾಕೆಂದ್ರೆ ನಿಮ್ಮ ಕಾಸ್ಟ್ಲಿ ಇರುತ್ತೆ ಅದು, ಗಾರ್ಡನ್ ನೀವು ಮಾಡಿಕೊಡ್ಬೇಕು ಅಂದಾಗ ಮಣ್ಣು ಹಾಕ್ಬೇಕು ಅದೆಲ್ಲ ಇರ್ತದೆ. ಅಂಥವ್ರು ಬಂದರೆ ಗಿಡಗಳನ್ನು ಕೇಳ್ತಾರೆ, ಗಿಡಗಳನ್ನು ಕೊಡಬೇಕಾಗ್ತದೆ, ಆಮೇಲೆ ಅವರಿಗೆ ನೀವು ಅಡ್ವೈಸ್ ಕೂಡ ಮಾಡಬೇಕಾಗ್ತದೆ. ಹೇಗಿರುತ್ತೆ ಸರ್ ಅಂತ ಸಂದರ್ಭ ಅಂಥವ್ರು ಬಂದಾಗ? ನಾವು ಅವ್ರು ಬಂದಾಗ ಅವ್ರು ಹೇಳ್ತೀವಿ, ಕೇಳ್ತಾರೆ ಸರ್ ಅವರು, ಸರ್ ನಮ್ಮಲ್ಲಿ ಜಾಗ ಇಲ್ಲ, ಮೈ 2 ಬಾಕ್ಸ್ ಇಟ್ಕೊಂಡಿದ್ವಿ. ನಾ ಹೇಳ್ತೀನಿ ನೋಡಿ, ಈ ಬಾಕ್ಸ್ ಈ ಆ ಬಾಕ್ಸ್ಗಳಿಗೆ ಈ ಥರ ಗಿಡ ಹಾಕ್ಕೊಳ್ಳಿ. ಏನಾದ್ರು ಟೆರೇಸ್ ಮೇಲೆ ಏನಾದ್ರು ಮಾಡುವಾಗಿದ್ದರೆ ನೀವು, ಮೇಲೆ ತರಕಾರಿ ಮಾಡೋದೆಲ್ಲ ಇದೆ, ಗಿಡಗಳು ಮಾಡೋದೆಲ್ಲ ಇದೆ, ಈ ಕಾನ್ಸೆಪ್ಟ್ ಕೊಡ್ತೀನಿ, ಆ ಪ್ರಕಾರ ಮಾಡೋದಾದ್ರೆ ಮಾಡ್ಕೊಳ್ಳಿ, ಚೀಪ್ ಆ್ಯಂಡ್ ಬೆಸ್ಟ್ ಆಗಿ. ನಮ್ಮನ್ನೇನು ಕರಿಬೇಡಿ, ನಾವು ಬರುತ್ತೆ, ಅದನ್ನು ನಿಮ್ಗೆ ಅದ್ರ ಬೇಕಾದ ಸಾಮಗ್ರಿಗಳಲ್ಲಿ ಕೊಡ್ತೀವಿ, ಗೊಬ್ಬರ, ಮಣ್ಣು, ಮರಳು ಇತ್ಯಾದಿ, ಬ್ಯಾಗು. ಪಾಟಲ್ಲಿ ಬೆಳಿಬೇಡಿ, ಗ್ರೋ ಬ್ಯಾಗ್ಸ್ ಬರುತ್ತೆ. ಹೌದು, ಗ್ರೋ ಬ್ಯಾಗ್. ಹೌದು, ಗ್ರೋ ಬ್ಯಾಗ್ಸ್ ಅಲ್ಲಿ ಬೆಳೆದಾಗ ಜಾಗಗಳನ್ನು ಆಕ್ಯುಪೈ ಮಾಡ್ಕೊಳ್ಳಲ್ಲ ಜಾಸ್ತಿ. ಹೌದು, ಜಾಸ್ತಿ ಇರೋ ಲಿಮಿಟೆಡ್ ಜಾಗದಲ್ಲಿ ಅವ್ನು ಏನು ಬೇಕು ಮಾಡ್ಕೋಬೋದು. ಹೌದು ಹೌದು ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಥರ ಮಾಡಿ, ಈ ಥರ ಇದಕ್ಕೆ ರೋಗ ಹಿಂಗೆ ಬರುತ್ತೆ, ಬರ್ಕೊಳ್ಳಿ, ಈ ಥರ ರೋಜಿನ ಈ ಕಡೆ ಬರ್ಕೊಳ್ಳಿ, ಈ ಥರ ಗೊಬ್ಬರ ಹಾಕ್ಬೇಕು, ಹೀಗೆಲ್ಲ ಹೇಳಿ ಕಳಿಸ್ತೀವಿ. ಅವರು ಬಂದು ಎಷ್ಟೋ ಜನ ವಾಪಸ್ ಬಂದು ಫೋನಲ್ಲೂ ಹೇಳಿದ್ದಾರೆ, ಫೋನಲ್ಲೂ ಮಾತಾಡಿ ಸರ್ ತಾವು ಕೊಟ್ಟಿದ್ದು ನಮಗೆ ತುಂಬ ಚೆನ್ನಾಗಿದೆ, ಅಡ್ವೈಸು ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ತುಂಬ ಚೆನ್ನಾಗಿ ಈ ಥರ ನೀವು ರೈತರಿಗೆ ಈ ಥರ ಕೊಡೋದಾದರೆ ಅವ್ರು ಯಾಕೆ ಸರ್ ಉದ್ದಾರ ಆಗಬಾರ್ದು ಅಂತಲೂ ಹೇಳಿ ಮಾತಾಡ್ತಾರೆ. ಎಸ್ ಆಫ್ ಕೋರ್ಸ್ ಸರ್, ಖಂಡಿತ, ಯಾಕೆಂದರೆ ಈಗ ಬೇಕಾಗಿರ್ತಕ್ಕಂಥ ಅಂಥವ್ರಿಗೆ ಈ ದೊಡ್ಡವರಿಗೆಲ್ಲ ಡೀಲ್, ಅವ್ರು ಬರ್ತಾರೆ ನೇರವಾಗಿ ಸರ್ ಎಷ್ಟು ಆಗ್ತದೆ ನಮ್ಗೆ, ಇಷ್ಟು ಗಾರ್ಡನ್ ಇದೆ ಒಂದು ಗಾರ್ಡನ್ ಮಾಡ್ಕೊಡಿ ಸರ್, ನೇರವಾಗಿ ಅವ್ರು ಹೇಳೋಗ್ಬಿಡ್ತಾರೆ. ಬೇಕಾಗಿರ್ತಕ್ಕಂಥ ಇಂಥವ್ರಿಗೆ ಸರ್ ಇಷ್ಟೇ ಅದು. ಏನು ನಮ್ಮ ಇದ್ರ ಕಾನ್ಸೆಪ್ಟ್ ಪ್ರಕಾರ ನೀವು ಒಂದು ಮನೆ ಕಟ್ಟಿ ಒಂದಷ್ಟು ಜಾಗ ಬಿಟ್ಕೋಬೇಕು. ಹೌದು, ಟೋಟಲ್ ಮನೆ ಕಾಸ್ಟಲ್ಲಿ 2% ಆಫ್ ದಿ ಬಜೆಟ್ ಗಾರ್ಡನ್ಗೆ ಇರಬೇಕು. ಎಸ್ ಕರೆಕ್ಟ್ ಸರ್, ಇದು 2% ಅದು ಇರಬೇಕು. ಯಾರು 2% ಮಾಡಲ್ಲ ಮೇಡಮ್, ಮೈಸೂರಲ್ಲಿ ಜನ ಇದ್ದಾರೆ. ಹೌದು, ಸ್ಪೆಂಡ್ ಮಾಡಿ ಗಾರ್ಡನ್ ಎಲ್ಲ ಮಾಡಿಸಿ ಒಳ್ಳೆ ಚೊಕ್ಕವಾದ ಗಾರ್ಡನ್ ಮಾಡಿಸ್ಕೊಳ್ಳೋರು ಇದ್ದಾರೆ. ಕೆಲವರು ಗಾರ್ಡನ್ ಮಾಡಿಸಿದ್ರು ಏ ಬೇಡ ರೀ ನಮಗೆ ಗಾರ್ಡನ್ ಏನು ಬೇಡ ರೀ, ನಾಲ್ಕು ಗಿಡ ನೋಡ್ಕೊಂಡು ಹಾಕೊಂಡ್ಬಿಡ್ತೀವಿ, ಆಮೇಲೆ ಅವರೇ ಏನೆಲ್ಲೋ ಹಾಕಿ ಮಾಡ್ಕೊಂಡ್ಬಿಡ್ತಾರೆ. ಅವರು ನಮ್ಮಿಂದ ಸಲಹೆಗಳನ್ನ ಏನು ತೊಗೊಂಡು ಮಾಡೋ ಇದಿರಲಿಲ್ಲ. ಕೆಲವರು ಎಲ್ಲ ಸಲಹೆ ತಗೋತಾರೆ, ಕೊನೆಯೇನು ಹೇಳ್ತಾರೆ ಇಲ್ಲ ನೀವೇ ಮಾಡ್ಕೊಬಿಡಿ ಸರ್ ಅಂತ ಹೇಳೋರು ಇದ್ದಾರೆ. ಖಂಡಿತ ಸರ್, ನಿಜವಾಗ್ಲೂ ನಿಮ್ಮ ಒಂದು ಇದು ಕಾನ್ಸೆಪ್ಟೇ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಆ ಒಂದು ಮಾಹಿತಿಯನ್ನು ಮತ್ತು ಸಲಹೆಯನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದೇ ಒಳ್ಳೆ ಕಾನ್ಸೆಪ್ಟು. ಆಕ್ಚುಲಿ ನಿಮ್ಮಂಥವರು ನರ್ಸರಿಗಳಿಗೆ ಅಥವಾ ಇಂಥ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು ನಿಜವಾಗ್ಲೂ. ಸರ್, ನಂತರ ಗಾರ್ಡನಿಗೆ ಬೇಕಾದಾಗ ತುಂಬ ಒಳ್ಳೆಯ ಗಿಡಗಳು ಬೇಕಾಗ್ತದೆ, ವೆರೈಟಿ ವೆರೈಟಿ ಗಿಡಗಳು ಬೇಕು. ನಿಮ್ಮಲ್ಲಿ ಯಾವೆಲ್ಲ ಗಿಡಗಳು ಸಿಗ್ತಾ ಇದೆ, ನಿಮ್ಮ ನರ್ಸರಿಗೆ ಬಂದಂಥ ಗ್ರಾಹಕರು ಎಷ್ಟು ಧೈರ್ಯವಾಗಿ ಬರ್ಬೋದು ನಮ್ಗೆ ಎಲ್ಲಿ ಗಿಡ ಸಿಗುತ್ತೆ ಅಂತ? ಬರ್ಬೋದು ಸರ್, ನಮ್ಮ ನರ್ಸರಿಲಿ ಈಗ ಇದು ಫುಲ್ ಫ್ಲೆಡ್ಜ್ಡ್, ಇಲ್ಲಿ ಫುಲ್ ಫ್ಲೆಡ್ಜ್ಡ್ ಇದರಲ್ಲಿ ನಾವು ಗಿಡಗಳು ಇಟ್ಟಿಲ್ಲ. ಗಿಡಗಳು ಏನಂದ್ರೆ ನನ್ನ ಹತ್ರ ಏನು ಇವತ್ತೆಲ್ಲ ಹಾರ್ಡ್ಲಿ ಒಂದು 100-150 ವೆರೈಟಿ ಸಿಗ್ಬೋದು. ಆಯ್ತಾ, 150 ವೆರೈಟಿ, ಅದು ಈ ಎಟ್ಕೋ ರೇಟಲ್ಲಿ ಇದೆ, ಎಟ್ಕೋ ರೇಟಲ್ಲಿದೆ ಎಲ್ಲ ನೋಡಿ.
ಇದೇ ಒಂದು ಗಾರ್ಡೆನಿಯಾ ಜಾಸ್ಮಿನ್ ಆಡ್ ಅಂತಂದ್ರೆ ಒಂದು ಗಿಡ ಇದೆ. ಈ ಗಾರ್ಡೆನಿಯಾ ಜಾಸ್ಮಿನ್ ಆಡು ನಾನು ಬೇರೆ ನರ್ಸರಿಲಿ ಅವ್ರು ಕೇಳ್ಕೊಂಬಂದ್ರೆ 225 ರೂಪಾಯಿ ಅದು, ನನ್ನ ಹತ್ರ ಬಂದು ಬರೀ 100 ರೂಪಾಯಿ ತಗೊಳ್ಳಲ್ಲ. 80 ರೂಪಾಯಿ ರೋಸ್ ಇದೆ, ನನ್ನ ಹತ್ರ ಬರೀ 60 ರೂಪಾಯಿ. ಅದು ದೊಡ್ಡ 3 ಕೆಜಿ ಬ್ಯಾಗ್ ಅಲ್ಲಿದೆ. ಹೋಲ್ಸೇಲ್ಗಿಂತ ಕಡಿಮೆ ಬಂದ ಹೋಲ್ಸೇಲ್ಗಿಂತ ಕಡಿಮೆ ಇದೆ. ಒಂದು ಗಣಗಲೆ ಗಿಡ, ಅದು ಮಳೆ ಬಿದ್ದು ಹಾಳಾಗಿದೆ, ಹಾಳಾಗಿಲ್ಲ, ಹೂವೆಲ್ಲ ಉದುರೋಗಿದೆ. ಆ ಒಂದು ಗಿಡ ಹೊರಗಡೆ ನರ್ಸರಿಯಲ್ಲಿ 80 ರೂಪಾಯಿ ಇದೆ, ನನ್ನ ಹತ್ರ 40 ರೂಪಾಯಿ ಇದೆ. ನರ್ಸರಿ ಅವ್ರು ತಗೊಂಡು ಮಾಡ್ಬೋದ್ರಿ ನೋಡಿ. ಅಲ್ಲೋಡಿ, ಒಂದು ಇಗ್ಜೋರ ಅಂತ ಇದೆ, ಈ ಕೇಪ್ಳ ಅಂತ ನಮ್ಮ ಮಂಗಳೂರು ಕಡೆ. ಹೌದು, ಕೇಪ್ಳ. ಆ ಗಿಡ ಬಂದು ನನ್ನ ಹತ್ರ 50 ರೂಪಾಯಿ, ಹೊರಗಡೆ ಇನ್ನೂ ಜಾಸ್ತಿ ಇದೆ. ಹೌದು ಹೌದು ನೋಡಿ, ಅದೊಂದು ಡ್ರೆಸ್ಸಿನ ಕಲರಮ್ಮ ಉದ್ದ ಇದೆ ನೋಡಿ, ಆ ಕಡ್ಡಿ ತರ ಗರಿ ಗರಿ ಇಲ್ಲಿ ಸರ್, ಈ ಗರಿ ಆ ಗರಿ ನನ್ನ ಹತ್ರ 80 ರೂಪಾಯಿ. ಹೊರಗಡೆ ಆ ಗಿಡಕ್ಕೆ 100 ರೂಪಾಯಿ 150 ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ. ನೋಡಿ, ಆ ಬಿಳಿ ಗಿಡ ಕಾಣ್ತಾ ಇದೆ ನೋಡಿ, ಪ್ಲುಮೇರಿಯಾ ಪುಡಿಕ ಅಂತದ್ದು, ಅಲ್ಲಿ ಆ ಬಿಳಿ ಗಿಡ ಅದನ್ನು 100-200ಕ್ಕೆ ಮಾರ್ತಾರೆ. ನಾನು ಅದನ್ನು 100 ರೂಪಾಯಿ ಬಂದರೂ ಕೊಟ್ಬಿಡ್ತೀನಿ, ನನಗೆ ಮೂವ್ ಆಗಬೇಕು ನೋಡಿ. ಇದೊಂದು ಈ ಹೂ ಬಿಟ್ಟಿದೆ ನೋಡಿ, ಅರೇಬಿಡಿಯಾ ಮ್ಯಾಗ್ನಿಫಿಕ ಅಂತ, ಇದೆ ಗಾರ್ಲಿಕ್ ಕ್ರೀಪರ್ ಅಂತ ಅದು. ಆ ಗಿಡಕ್ಕೆ ಹೊರಗಡೆ ಹೆಚ್ಚು ಕಡಿಮೆ 100-150 ರೂಪಾಯಿ ಇದೆ. ನನ್ನ ಹತ್ರ ನಾನು 80 ರೂಪಾಯಿ ಹೇಳಿ 50 ರೂಪಾಯಿ ಬಂದು ತೊಗೊಂಡಿದ್ರು ತೊಗೊಂಡಿರ್ಬಿಡ್ತೀನಿ, ಕೊಟ್ಬಿಡ್ತೀನಿ. ದಾಸವಾಳಗಳು 30 ರೂಪಾಯಿ ಇದೆ, 50 ರೂಪಾಯಿ ಇದೆ, 70 ರೂಪಾಯಿ ಇದೆ, 75 ರೂಪಾಯಿ ಎಲ್ಲ ಇದೆ. ಆಯ್ತಾ, ಒಂದು ರೀತಿ ಹೋಲ್ಸೇಲ್ ರೇಟ್ ಸರ್. ನಾವು ಸರ್ ಎಲ್ಲ ಹೋಲ್ ರೇಟ್ ಹೇಳ್ತೇವೆ ಸರ್, ನರ್ಸರಿಯಲ್ಲಿ ತೊಗೊಂಡೋಗ್ಬೋದು. ಹೌದು ನೋಡಿ, ಇವೆಲ್ಲ ಕಾಸ್ಟ್ಲಿ ಗಿಡಗಳು. ಆ್ಯಕ್ಚುಲಿ ನೋಡಿ, ಈ ಫೈಕ ಸ್ಟಾರ್ಲೈಟ್ ಅಂತ ಗಿಡ ನನ್ನ ಹತ್ರ ಬರೀ 100 ರೂಪಾಯಿ, ಹೊರಗಡೆ ಹೆಚ್ಚು ಕಡಿಮೆ 150-200 ಇದೆ. ಆ ಬಿಳಿದು ಬಿಳಿದು ಆಯ್ತಾ. ಇಲ್ಲಿರೋ ಇಂಡೋರ್ಸ್ ಎಲ್ಲ ಭಾಳ ಚೀಪ್ ನೋಡಿ, ಒಂದು 800-900 ಮಾಡೋ ಗಿಡಗಳು, ಚೈನಾ ಡಾಲ್ ಅನ್ಬಿಟ್ಟು ಅಥವಾ ರೆಡರ್ ಮಚೇರ ಅಂತ ಇದೆ. ಆ ಗಿಡ ಬಂದು ಹೊರಗಡೆ 800-900 ಮಾಡ್ತಾರೆ, ನಂತರ ಬರೀ 300 ತಗೊಳ್ಳೋರಿಲ್ಲ. ಆಯ್ತಾ ನೋಡಿ, ಇದೆಲ್ಲ ಇದೆಲ್ಲ ಈ ಇಂಡೋರ್ಸ್. ಇದೆಲ್ಲ ಫಿಲೋಡೆಂಡ್ರಾನ್ಸ್ ಇದೆ, ಆಮೇಲೆ ಫಿಲೋಡೆಂಡ್ರಾನ್ಸ್ ಬೇಕಷ್ಟು ಇದೆ, ಮಾನ್ಸ್ಟೆರ ಇದೆ, ಮನಿ ಪ್ಲಾಂಟ್ಸ್ ಇದೆಲ್ಲ 50-50, ಹೊರಗಡೆ 80 ರೂಪಾಯಿ, 100-150. ಒಂದು ರೀತಿ ನಿಮ್ದು ಹೋಲ್ಸೇಲ್ಗಿಂತನೂ ಕಡಿಮೆ, ಹೋಲ್ಸೇಲ್ಗಿಂತನೂ ಕಡಿಮೆ ಕಡಿಮೆ. ನಾನು ಹೋಲ್ಸೇಲ್ ರೇಟ್ ಏನು ಮಾಡಿ ಮಾತಾಡಿದ್ದೇನೆ, ಹೋಲ್ಸೇಲ್ ರೇಟ್ ಅವರು ಅಲ್ಲಿಗಿಂತ 10-20 ರೂಪಾಯಿ ಕಡಿಮೆ ಇರುತ್ತೆ. ಹೌದು, ರಿಟೇಲ್ಗಿಂತ. ಹೌದು, ಇಲ್ಲಿ ಇಲ್ಲೇನಿಲ್ಲ ಸರ್, ಚೀ ಡೆಡ್ ಚೀಪು ನಿಜ. ಆಮೇಲೆ ಆಯ್ತಾ ನೋಡಿ, ಇಲ್ಲೆಲ್ಲ ಈ ಬಣ್ಣದೆಲ್ಲ ಗಿಡಗಳು ನಡೀದಿ, ಅದು 75-80-100. ನಾನೇ 75 ರೂಪಾಯಿ ತಗೊಂಡ್ಬಂದ್ರೆ ಬರೀ 40 ರೂಪಾಯಿ ಕೊಡ್ತೀನಿ ಅದನ್ನ. ಅಡಿ ಆ ಬಣ್ಣದಲ್ಲೇ, ದಟ್ ಈಸ್ ಮೈಸೂರು ಕೋಲಿಯಸ್ ಅಂತ.